ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಮೂರ್ತಿ, ನನ್ನ ಹಸ್ಬೆಂಡ್ ಕಾರ್ತಿಕ್, ನಾವಿಬ್ಬರು ದಾಸಪುರಂದರ ಅನ್ನೋ ತುಂಬ ಸ್ಪೆಷಲ್ ಸೀರಿಯಲ್ನ, ಸ್ಪೆಷಲ್ ಕಾನ್ಸೆಪ್ಟ್ ಇರೋವಂತಹ ಸೀರಿಯಲ್ನ ಪ್ರೊಡ್ಯೂಸ್ ಮಾಡುವಂತಹ ಸೌಭಾಗ್ಯ ನಮಗೆ ಸಿಕ್ತು. ಆ್ಯಕ್ಚುಲಾಗಿ ನಾವು ಆ್ಯಕ್ಚುಲಿ ಜಯದುರ್ಗ ಕ್ರಿಯೇಷನ್ಸ್ ಅಂತ 2017 ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದು. ಯುಗಳಗೀತೆ, ಅಪರಂಜಿ, ಸೀತಾವಲ್ಲಭ, ಶಾಂತಂ ಪಾಪಂ ಈ ಥರ ಶೋಗಳು ಮಾಡ್ತಾ ಇದ್ವಿ. ಸೊ ಈ ಶೋ ಸ್ವಲ್ಪ ಯುನೀಕ್ ಆಗಿತ್ತು ನಮಗೆ. ಈ ಶೋನ ಆ್ಯಕ್ಚುಲಿ ನಮ್ಗೆ ಕೊಟ್ಟಿದ್ದಕ್ಕೆ ಪರಮ್ ಸರ್ಗೆ, ಚಿತ್ರಶ್ರೀ ಮ್ಯಾಮ್ಗೆ, ಸುಧನ್ವ ಹಾಗೂ ನಮ್ಮ ಜೊತೆ ಇರುವಂಥ ಅಪೂರ್ವ ಎಲ್ರಿಗೂ ಥ್ಯಾಂಕ್ಸ್ ಕಲರ್ಸ್ ಕನ್ನಡಕ್ಕೆ. ಬಿಕಾಸ್ ಪ್ರತಿ ಸರಿನೂ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತೀವಿ, ರೆಗ್ಯುಲರ್ ಸೀರಿಯಲ್ಗಳಿರುತ್ತೆ, ಬಟ್ ನಾವು ಒಂದು ಯುನೀಕಾಗಿ ಏನೋ ಪ್ರೊಡಕ್ಷನ್ ಮಾಡಬೇಕು ಅಂತ ನಮಗೆಲ್ರಿಗೂ ಆಸೆ ಇರುತ್ತೆ, ಎಲ್ಲ ಪ್ರೊಡ್ಯೂಸರ್ಗಳಿಗೂ ಇರುತ್ತೆ. ಎಲ್ರಿಗೂ ಅವಕಾಶ ಸಿಗಲ್ಲ, ಯಾಕೆಂಥೇಳಿದ್ರೆ ಚಾನೆಲ್ಗಳು ಆಯಾ ಸಂದರ್ಭಗಳಲ್ಲಿ ವಿಭಿನ್ನವಾದಂತಹ ಕಥೆಗಳನ್ನು ಮಾಡಬೇಕಾಗತ್ತೆ, ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಅದು ಕೋವಿಡ್ ಸಮಯದಲ್ಲಿ ಕಲರ್ಸ್ ಕನ್ನಡ ಇಂಥ ನಿರ್ಧಾರ ತೊಗೊಂಡು ನಮಗೆ ಈ ಪ್ರೊಡಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಸೊ ನಮ್ಮ 200% ನಾವಿಬ್ಬರು ಜೊತೆಗೆ ನಮಗೆ ಒಂದು ತುಂಬ ಅದ್ಭುತವಾದ ತಂಡ ಸಿಕ್ಕಿದೆ, ಆ ತಂಡದ ಜೊತೆಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಂಥ ದೊಡ್ಡ ಪ್ರೊಡಕ್ಷನ್ನು ಬರೀ ನಮ್ಮಿಂದ ಮಾತ್ರ ಸಾಧ್ಯ ಆಗಲ್ಲ, ಪ್ರತಿದಿನ ನಮ್ಮ ಪರವಾಗಿ ತಂಡ ಕೆಲಸ ಮಾಡಬೇಕು. ಪ್ರತಿ ಹುಡುಗರು ಅಂದರೆ ಟಾಪ್ ಟು ಬಾಟಮ್, ಸಣ್ಣ ನೀರು ಕೊಡುವಂಥ ಹುಡುಗನಿಂದ ಹಿಡಿದು ಕ್ಯಾಮ್ರಾಮೆನ್ನು, ಡೈರೆಕ್ಟರ್ವರೆಗೆ ಎಲ್ಲರೂ ಹಗಲು ರಾತ್ರಿ ಈ ಪ್ರಾಜೆಕ್ಟ್ಗೋಸ್ಕರ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಿದ್ದಾರೆ. ಆರ್ಟಿಸ್ಟ್ಗಳು ಸಹ ಅವರ 200% ಕೊಡ್ತಿದ್ದಾರೆ. ಹಾಗಾಗಿ ಈ ಪ್ರಾಜೆಕ್ಟ್ ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ತೆರೆಗೆ ಬರ್ತಾ ಇದೆ. ಇದರ ಆ್ಯಕ್ಚುಲಿ ಕಾನ್ಸೆಪ್ಟ್ ಚಾನಲೇ ಮಾಡಿರೋದು, ಚಾನಲ್ ಡೆವಲಪ್ ಮಾಡಿರೋದು, ಅಂದರೆ ಒಂದು 2 ಹಿಂದಿಂದ ಚಾನಲ್ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಅನಂತ್ ಶಾಂದ್ರಯ್ಯ ಅಂತ ಹೇಳಿ ಇದಕ್ಕೆ ರಿಸರ್ಚ್ ಕೆಲಸ ಮಾಡ್ತಾರೆ. ಸುಜಯ್ ಹುಣ್ಸೂರ್ ಅವರು ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಬರಿತಾ ಇದ್ದಾರೆ. ಸೊ ಇದನ್ನು ಅಂದರೆ ಬೇರೆ ಪ್ರಾಜೆಕ್ಟ್ ಜೊತೆಗೆ ಡಿಸ್ಕಷನ್ಗೆ ಹೋದಾಗ ನಮಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು. ಸೊ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಚಾನಲ್ಗೆ ಅನ್ನಿಸ್ತು. ಸೊ ಆ ಮೂಲಕ ನಮಗೆ ಬಂದಿರೋದು ಇದು. ಆ್ಯಕ್ಚುಲಿ ಈ ಸೀರಿಯಲ್ ನಮಗೆ ಚಾನಲ್ ಕೊಟ್ಟಾಗ ನಮಗೆ ತುಂಬ ಏನು ಹೇಳ್ತಾರೆ ಹರ್ಡಲ್ಸ್ ಇತ್ತು, ಬೇರೆ ಬೇರೆ ಲೆವೆಲಲ್ಲಿ ಹರ್ಡಲ್ಸ್ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಮಗೆ ಕೋವಿಡ್ ತುಂಬ ನಮಗೆ ಕಷ್ಟ ಆಯಿತು. ಯಾಕೆಂದರೆ ಇದ್ರದ್ದು ಸ್ಕೇಲ್ ಏನಿದೆ, ಈ ಪ್ರಾಜೆಕ್ಟಿನ ಸ್ಕೇಲ್ ಏನಿದೆ ಅದು ಬಿಯಾಂಡ್ ಇಮ್ಯಾಜಿನೇಷನ್. ಅಂದರೆ ಈಗ ನಾವು ಸಿನಿಮಾ ನೋಡಬೇಕು ಅಂತಂದರೆ ಬಾಹುಬಲಿ ಥರದ್ದೇ ಸಿನಿಮಾ ನೋಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗ್ತೀವಿ. ಸೊ ಆ ಥರ ಅಂದರೆ ಬಿಯಾಂಡ್ ಇಮ್ಯಾಜಿನೇಷನ್, ಬಿಯಾಂಡ್ ದ ಲಿಮಿಟೇಷನ್ಸ್, ನಮ್ಮ ಇಮ್ಯಾಜಿನೇಷನ್ ಹೊರಟೋಗಿದೆ, ಅದನ್ನು ಫುಲ್ಫಿಲ್ ಮಾಡೋದು ಆ್ಯಂಡ್ ಈ ಥರದ್ದು ಒಂದು ಸೆಟ್ ಹಾಕೋದು, ಈ ಥರದ್ದು ಒಂದು ಜನರ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ಯುನೋ ಅದನ್ನು ಮೀಟ್ ಮಾಡೋದಕ್ಕೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಟ್ರೈ ಅನ್ನೋದು. ಆ್ಯಂಡ್ ಇದರ ಬೇರೆ ಬೇರೆ ಹರ್ಡಲ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಕೋವಿಡ್ ಟೈಮ್ನಲ್ಲಿ ನಮ್ಗೆ ಈ ಪ್ರಾಜೆಕ್ಟ್ ಬಂತು. ಆ ಟೈಮ್ನಲ್ಲೇ ನಾವು ಸೆಟ್ ಹಾಕಬೇಕಾಗಿತ್ತು, ಬಿಕಾಸ್ ನಮಗೆ ಕೋವಿಡ್ ಮುಗಿತಾ ಇದ್ದಂಗೆನೇ ನಾವು ಶೂಟ್ಗೆ ಹೋಗಬೇಕು ಅನ್ನೋ ಟಾರ್ಗೆಟ್ ಇತ್ತು. ಸೆಟ್ ಹಾಕಿದ್ದಾಗ್ಬೋದು, ಅದ್ರ ಬಗ್ಗೆ ಕಾರ್ತಿಕೆ ಮಾತಾಡ್ತಾರೆ. ಅದಾದಮೇಲೆ ಆಗಿನ ಕಾಲಘಟ್ಟವನ್ನು ನಾವು ಈಗಿನ ಕಥೆಯಲ್ಲಿ ಅಂದರೆ ಈಗಿನ ಸಿಚುವೇಷನಲ್ಲಿ ನಾವು ಹೇಳಬೇಕು, ಅದೊಂದು ಹರ್ಡಲ್. ಅಂದರೆ ಹೇಗಿತ್ತು ಆಗಿನ ಜನ, ಹೇಗಿದ್ರು ಆಗಿನ ಸಂಸ್ಕೃತಿ, ಹೇಗಿತ್ತು ಆಗಿನ ಜನ, ಹೇಗೆ ಸೀರೆ ಉಡ್ತಾ ಇದ್ರು, ಹೇಗೆ ಬಟ್ಟೆ ಹಾಕ್ತಾ ಇದ್ರು, ಹೇಗೆ ಕೈಯಲ್ಲಿ ಏನು ಇಟ್ಕೊಂಡು ಓಡಾಡ್ತಿದ್ರು. ಅಂದರೆ ಈಗ ಅಂದರೆ ಒಂದು ಬ್ಯಾಸ್ಕೆಟು ಬ್ಯಾಗು ಹಿಡ್ಕೊಂಡು ಹೋಗ್ಬಿಡ್ಬೋದು, ಆಗಿನ ಕಾಲದಲ್ಲಿ ಏನು ಹಿಡ್ಕೊಂಡು ಅಂದರೆ ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಸ್ಟಡಿ ಮಾಡಬೇಕಾಗಿ ಬಂತು, ರಿಸರ್ಚ್ ಮಾಡಬೇಕಾಗಿ ಬಂತು. ಆ್ಯಂಡ್ ಒಂದು ಮನೆಯಲ್ಲಿ ಯಾವ ಕಲರ್ ಪೇಂಟ್ ಹಾಕ್ತಾರೆ ಮತ್ತು ಯಾವ ಥರ ಫ್ಲೋರಿಂಗ್ ಇರುತ್ತೆ, ಅಂದರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ನಾವು ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕು, ಅದು ಸರಿನಾ ತಪ್ಪ ಯೋಚನೆ ಮಾಡಬೇಕು, ಅದನ್ನು ಸರಿನಾ ಸರಿಯಾಗಿದ್ದರೆ ಎಷ್ಟು ಸರಿ, ತಪ್ಪಾದರೆ ಅದು ನಿಜವಾಗ್ಲೂ ಅಷ್ಟು ತಪ್ಪಿತ್ತ ಅಥವಾ ನಾವು ನಮ್ಮ ಅದನ್ನು ಅಳವಡಿಸ್ಕೋಬೋದಾ, ಈ ಥರ ಪ್ರತಿಯೊಂದು ಹಂತದಲ್ಲೂ ಇಟ್ ವಾಸ್ ಅ ಹ್ಯೂಜ್ ಅಂದರೆ ನಾರ್ಮಲ್ ಸೀರಿಯಲ್ಗೂ ಇದಕ್ಕೂ ನಮಗೆ ಚಾಲೆಂಜಸ್ ತುಂಬ ಇತ್ತು. ಆ್ಯಸ್ ಆನ್ ಆ್ಯಕ್ಟರ್ ಹೇಳಬೇಕಂದ್ರೆ ಇದು ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ಬೇಜಾರಿದೆ ಅವರಿಗೆ. ಯಾಕೆಂದರೆ ಇದಕ್ಕೆ ಈ ಕಥೆನೇ ತುಂಬ ವಿಭಿನ್ನವಾಗಿದೆ. ಇದನ್ನು ಸುಮ್ಮನೆ ನಾವು ಇವತ್ತು ಆ್ಯಕ್ಟ್ ಮಾಡಿಬಿಡ್ತೀನಿ ಅಂತ ಇದನ್ನು ಖಂಡಿತ ಮಾಡೋಕ್ಕಾಗಲ್ಲ. ಇದಕ್ಕೆ ತನ್ನದೇ ಆದ ಪ್ರಿಪ್ರೇಷನ್ಸ್ ಬೇಕು, ತನ್ನದೇ ಆದಂತಹ ಏನೋ ತಾಲೀಮ್ಗಳು ಬೇಕು, ಅದೆಲ್ಲವೂ ಮಾಡ್ಕೊಂಡು ರೆಡಿ ಆಗಬೇಕು. ಅದು ಈಗ ತಕ್ಷಣ ಪ್ರೊಡ್ಯೂಸರ್ ಆಗಿ ಅದನ್ನು ಈ ಕ್ಯಾಮ್ರಾ ಈ ಸೈಡ್ ಇರೋದ್ರಿಂದ ಅದು ಮಾಡೋಕ್ಕಾಗ್ತಾ ಇಲ್ಲ.
ನೋಡೋಣ ಮುಂದಿಂದ ಯಾವುದಾದ್ರೂ ಒಳ್ಳೆ ಕ್ಯಾರೆಕ್ಟರ್ ಅಂದರೆ ನನಗೆ ಸೂಟ್ ಆಗುವಂಥದ್ದು ನಾನು ಪುಲ್ ಆಫ್ ಮಾಡೋಕ್ಕಾಗುವಂಥ ಕ್ಯಾರೆಕ್ಟರ್ ಬಂದರೆ ಖಂಡಿತ ಮಾಡೋಣ. ಇದ್ದೀಡೀ ಸೆಟ್ ಹಾಕೋದಕ್ಕೆ ನಾವು 120 ದಿವಸ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಏಪ್ರಿಲ್ 26ಕ್ಕೆ ಫಸ್ಟ್ ಇಲ್ಲಿ ಕೆಲಸ ಶುರು ಮಾಡಿದ್ವಿ. ಅದಾಗಿ 2-3 ದಿವಸಕ್ಕೇನೋ ಸೆಕೆಂಡ್ ವೇವ್ ಇದ್ದು ಲಾಕ್ಡೌನ್ ಅನೌನ್ಸ್ ಆಯಿತು. ಆಲ್ಮೋಸ್ಟ್ 30 ಜನ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಲಾಕ್ಡೌನ್ ಮುಗಿಯೋವರೆಗೆ ಇಲ್ಲೇ ಇದ್ದರು. ಎವ್ರಿ ಡೇ ಏನು ಅಂಗಡಿ ಓಪನ್ ಇರುತ್ತೆ ಆ ಅಂಗಡಿಯಿಂದ ಮೆಟೀರಿಯಲ್ ತೊಗೊಂಬ ಕೆಲಸ ಮಾಡು, ಬಿಕಾಸ್ ಇದು ಆ ಟೈಮಲ್ಲಿ ಒಂದು ಏಪ್ರಿಲಿಗೆ ಹಾಕಿ ಶುರು ಮಾಡಿದಾಗ ಇನ್ನೊಂದು 2 ಆನ್ ಏರ್ ಹೋಗೋದು ಅಂತಿತ್ತು. ಆಮೇಲೆ ಕಾರಣಾಂತರಗಳಿಂದ ಅದು ಮುಂದೆ ಹೋಯಿತು. ಸೊ ಆಗ ಇದನ್ನು ಇಡೀ ಈ ಆರ್ಟನ್ನ ಜವಾಬ್ದಾರಿ ಮಾಡಿದ್ದು ಹೊಸಮನೆ ಮೂರ್ತಿಯವರು. ಅಂದರೆ ಡೀಟೇಲಿಂಗ್ ತುಂಬ ಕೆಲಸ ಮಾಡಿದ್ವಿ. ಪ್ರತಿಯೊಂದು ಇದೇ ಥರ ಇರಬೇಕು, ಒಂದು ಬೀದಿ, ಒಂದು ಗರ್ಭಗುಡಿ, ವರದಾವ್ರ ಮನೆ, ಪದ್ಮಾ ಮನೆ, ಮತ್ತು ನಮಗೊಂದು ಹಿತ್ತಲು, ಯಾವ ಥರದ್ದು ಬೇಕು ಆಗಿನ ಅಥೆಂಟಿಸಿಟಿನ ತುಂಬ ತರಕ್ಕೆ ಪ್ರಯತ್ನ ಪಟ್ವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗೆಲ್ಲ ಇದರಲ್ಲಾಗುತ್ತೆ, ಎಲೆಕ್ಟ್ರಿಸಿಟಿಯಲ್ಲಾಗುತ್ತೆ. ನಾವು ಪ್ರತಿಯೊಂದು ದೀಪವನ್ನು ಇಟ್ಕೊಂಡೇ ಮಾಡಿದ್ವಿ, ಎಣ್ಣೆ ದೀಪ. ಆಗಿನ ಅಂದರೆ ಒಂದು ಪೀರಿಯಾಡಿಕ್ ಶೋ ಮಾಡಿದಾಗ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಜನ ನೋಡಿದ ಕೂಡಲೇ ಆ ಎರ ಅಂತ ಅನ್ನಿಸ್ಬೇಕು, ಆಗಿನ ಕಾಲ ಅಂತ ಅನ್ನಿಸಿದ ಕೂಡಲೇ ಕನೆಕ್ಟ್ ಆಗ್ತಾರೆ, ಇಲ್ಲಾಂದರೆ ಕನೆಕ್ಟ್ ಆಗೋಲ್ಲ. ಅದನ್ನು ತರೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ಬೋದು, ಸೆಟ್ಟಲ್ಲಿ ಎಷ್ಟೆಲ್ಲ ಬಗೆಗಳಲ್ಲಿ ತರಕ್ಕೆ ಪ್ರಯತ್ನ ಮಾಡ್ಬೋದು ಅದನ್ನು ಮಾಡಿದ್ವಿ. ಅಂದರೆ ಪರ್ಟಿಕ್ಯುಲರ್ಲಿ ತುಂಬ ಕಷ್ಟ ಆಗಿರೋದು ಪ್ರಾಪರ್ಟೀಸು. ಅಂದರೆ ಈಗೇನು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡ್ಬೋದು, ಒಂದಷ್ಟು ಕಸ್ಟಮೈಸ್ ಮಾಡಿಕೊಂಡ್ವಿ. ಬಟ್ ಎಲ್ಲನೂ ಕಸ್ಟಮೈಸ್ಡ್ ಪ್ರಾಡಕ್ಟ್ಗಳನ್ನು ಮಾಡೋದಕ್ಕೆ ಅದರದ್ದೇ ಟೈಮ್ ತೊಗೊಳತ್ತೆ, ನಮಗೆ ಅವೈಲೇಬಲ್ ಇರಲ್ಲ. ಹಾಗಾಗಿ ಇಡೀ ಬೆಂಗಳೂರು ಸುತ್ತಿದ್ದೀವಿ, ನಾನು, ಹೊಸಮನೆ ಮೂರ್ತಿ, ನಂದಿನಿ, ನಾವೆಲ್ಲ ಸುತ್ತಿದ್ದೀವಿ. ಅಂದರೆ ಪ್ರತಿ ಡೀಟೇಲ್ಡ್ ಎಷ್ಟು ಸಿಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಬಿಕಾಸ್ ಈಗ ಸಿಗೋದೆಲ್ಲ ಮಾಡರ್ನೈಸ್ಡು. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಹಳೇದನ್ನು ಯಾರೂ ಇಟ್ಕೊಳ್ಳಲ್ಲ, ಫಸ್ಟ್ ಎಸಿತಾರೆ. ನಮ್ಗೆ ಹಳೇದೇ ಬೇಕಾಗಿದ್ದಿದ್ದು, ಹಳೇದು ಏನು ಸಿಕ್ಕಿದ್ರು ಪೇಂಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಹಳೇದು ಸಿಕ್ತಿಲ್ಲ. ಅಂದರೆ ಈ ಥರದ ಒಂದು ಸಿಚುವೇಷನಲ್ಲಿ ಇದ್ವಿ. ಅದನ್ನು ಹೊಂದಿಸೋದು ತುಂಬ ಚಾಲೆಂಜಿಂಗ್ ಆಯಿತು. ಅಂದರೆ ಸೆಟ್ ಹಾಕೋದು, ಡಿಸೈನ್ ಮಾಡೋದು, ಅದಕ್ಕೆ ಮೆಟೀರಿಯಲ್ ಕಟ್ ಮಾಡೋದು, ಅದನ್ನು ಮಾಡ್ಕೋತೀವಿ. ಅಂದರೆ ಅದೊಂದು ಡೀಟೇಲಿಂಗ್ ಕೆಲಸಗಳು ಆಗುತ್ತೆ. ಬಟ್ ಪ್ರಾಪರ್ಟಿಗಳನ್ನು ಒಂದಷ್ಟು ಇಲ್ಲೇ ಪ್ರಿಪೇರ್ ಮಾಡಿದ್ವಿ, ಒಂದಷ್ಟನ್ನು ಹೊಂಚೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ನಮಗೆ. ಅಂದರೆ ಈಗಿನ ಮಡಿಕೆಗಳು ಬರುತ್ತೆ, ನಮ್ಮಲ್ಲಿ ಕೆಲವು ಮಡಿಕೆಗಳಿದೆ, ಅದು ಆಲ್ಮೋಸ್ಟ್ 1950s ಮಡಿಕೆಗಳು. ಈ ಥರದ್ದನ್ನು ಒಂದಷ್ಟು ಮಡಿಕೆಗಳನ್ನು ಹೊಂಚು ಹಾಕ್ಕೊಂಡು ತಂದ್ವಿ. ಮತ್ತು ನಮಗೆ ಹೆಂಚು ಬೇಕಿತ್ತು, ರಿಯಲಿಸ್ಟಿಕ್ ಹೆಂಚುಗಳು ಬೇಕಿತ್ತು. ಈಗ ಹೆಂಚಿನ ಮನೆಗಳಿಲ್ಲ, ಮಂಡ್ಯ ಕಡೆ ಎಲ್ಲ ಒಂದು ಕಡೆ ಒಂದು ಮನೆ ಬಿಚ್ತಾ ಇದ್ರು, ಒಂದು 3,500 ಹೆಂಚು ಸಿಕ್ತು, ಉಳಿದಿದ್ದೆಲ್ಲ ಫೈಬರಲ್ಲಿ ಕ್ರಿಯೇಟ್ ಮಾಡಿದ್ವಿ. ಒರಿಜಿನಲ್ ಹೆಂಚುಗಳು ಕೆಲವು ಕಡೆ ಬೇಕಾಗಿತ್ತು. ಈ ಥರದ್ದನ್ನು ಒಂದಷ್ಟು ಪ್ರಯತ್ನ ಪಟ್ವಿ. ಆ್ಯಂಡ್ ಹೊಸಮನೆ ಮೂರ್ತಿ ಆ್ಯಂಡ್ ಅವ್ರ ತಂಡಕ್ಕೆ ಹ್ಯಾಟ್ಸ್ ಆಫ್. ಅಂದರೆ ಡೀಟೇಲ್ಡಾಗಿ ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ. ಸೆಟ್ ಅಂತ ಹೇಳಿದ ಕೂಡಲೇ ಹಾಕ್ಬಿಟ್ಟು ಅರ್ಜೆಂಟಲ್ಲಿ ಹೋಗ್ತಾರೆ. ಅಂದರೆ ಅವರು ಫ್ರೀ ಆಗಿದ್ದರು, ನಾವು ಫ್ರೀ ಆಗಿದ್ವಿ. ಕೋವಿಡ್ ಸಹ ತುಂಬ ಹೆಲ್ಪ್ ಮಾಡಿತು ನಮಗೆ. ಪ್ರತಿ ಡೀಟೇಲ್ ನೀವು ಸೆಟ್ಟಲ್ಲಿ ನೋಡಿದ್ರೆ ಅಥವಾ ಸೀರಿಯಲಲ್ಲಿ ನೋಡಿದ್ರೆ ಡೀಟೇಲಿಂಗ್ ಕಾಣಿಸುತ್ತೆ ನಿಮಗೆ. ಎಲ್ಲೂ ನಾವೇನೋ ಅರ್ಜೆಂಟಿಗೆ ಮಾಡ್ದಂಗೆ ಕಾಣಲ್ಲ, ಪ್ರತಿಯೊಂದನ್ನು ಡೀಟೇಲ್ಡಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಕೋವಿಡ್ನಿಂದಾಗಿ ಅದೊಂದು ಉಪಯೋಗ ಆಗಿದ್ದು ನಮಗೆ. ಈ ಪುರಂದರದಾಸರ ಬಗ್ಗೆ ಈ ಥರದ್ದೊಂದು ಮಾಡ್ತಿರೋದೇ ಒಂದು ರೋಮಾಂಚಕಾರಿಯಾದಂಥ ವಿಷಯ. ಬಿಕಾಸ್ ಈಗಿನ ಸಂದರ್ಭದಲ್ಲಿ ಇಂಥ ಸೀರಿಯಲ್ಗಳನ್ನು ತುಂಬ ಚಾನಲ್ಗಳು ಎತ್ಕೊಳ್ಳಲ್ಲ, ಎತ್ಕೊಂಡ್ರು ಯಾಕೆಂತ ಹೇಳಿದ್ರೆ ಅದು ಬೇರೆ ಬೇರೆ ಮಾನದಂಡಗಳಿರುತ್ತೆ. ಅದರ ಸಕ್ಸಸ್ನ ರೇಟು, ಯಾಕೆ ತೊಗೋಬೇಕು, ಇದಕ್ಕೆ ಇರೋ ರೆಗ್ಯುಲರ್ ಸೀರಿಯಲ್ಗಿಂತ ಬಜೆಟ್ ಜಾಸ್ತಿ, ಅದನ್ನು ಒಂದು ಚಾನಲ್ ತೊಗೊಂಡು ಒಂದು ಮಾಡಿದ್ವಿ. ಆ್ಯಂಡ್ ಇದನ್ನ ಏನು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಜರ್ನಿಯನ್ನು ತೋರಿಸ್ಬೇಕು ಅನ್ನೋದಷ್ಟೇ ಎಲ್ಲರ ಉದ್ದೇಶ. ಅಂದರೆ ಇದರಲ್ಲಿ ಆದಷ್ಟು ಗೊತ್ತಿಲ್ಲದಿರುವಂಥ ವಿಷಯಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅದನ್ನು ಪ್ರಯತ್ನ ಪಟ್ಟು ರಿಸರ್ಚ್ ಟೀಮ್ ಅದಕ್ಕೆ ಕೆಲಸ ಮಾಡ್ತು. ನಾವು ಗ್ರೌಂಡಲ್ಲಿ ಕೆಲಸ ಮಾಡುವಾಗ ಹೆಂಗೆ ಮಾಡಿದ್ವಿ ಅಂತ ಹೇಳಿದ್ರೆ ಆದಷ್ಟು ಈ ಅಪಭ್ರಂಶಗಳು ನೀವು ಹೇಳಿದ್ರಲ್ಲ ಆ ಥರದ ಆರ್ಟಿಸ್ಟ್ಗಳು ಮೇಜರಾಗಿ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅದಕ್ಕೆ ಆದಷ್ಟು ಥಿಯೇಟ್ರು ಇಲ್ಲ ಅಂತೇಳಿದ್ರೆ ಸೀರಿಯಲ್ಗಳಲ್ಲಿ ಅನುಭವ ಇರುವಂತಹ ಅನುಭವಿ ಆರ್ಟಿಸ್ಟ್ಗಳನ್ನು ನಾವು ಚೂಸ್ ಮಾಡಿಕೊಂಡ್ವಿ. ಸೊ ತುಂಬ ಚೆನ್ನಾಗಿ ಡೈಲಾಗನ್ನು ಸುಜಯ್ ಬರಿತಾ ಇದ್ದಾರೆ, ಸುಜಯ್ ಹುಣಸೂರ್ ಅವರು. ಅಂದರೆ ಅದು ಡೈಲಾಗ್ ಕೇಳೋಕ್ಕೆ ಭಾಳ ಚೆಂದ. ಅಂದರೆ ಈಗೆಲ್ಲ ನಾವು ಮಾತಾಡುವಾಗಲೂ ಸಹ ಇಂಗ್ಲೀಷ್ ಮಿಕ್ಸ್ ಆಗುತ್ತೆ. ಅಂದರೆ ಆಗಿನ ಭಾಷೆಯನ್ನು ಆಗಿನ ಭಾಷೆ ಥರದಲ್ಲಿ ಕೊನೆ ಪಕ್ಷ ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಕೇಳೋಕ್ಕಾದರೂ ಖುಷಿ ಸಿಗುತ್ತೆ. ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಆಗಿನ ಕಾಲದಲ್ಲಿ ಹೇಗೆ ಇದ್ದರು ಜನ, ಯಾವ ಥರ ಸೀರೆ ಉಡ್ತಾ ಇದ್ರು, ಯಾವ ಥರ ಬಟ್ಟೆ ಹಾಕ್ತಾ ಇದ್ರು, ಯಾವ ಥರ ಕಚ್ಚೆ, ಈಗ ಕಚ್ಚೆ ಉಡೋದ್ರಲ್ಲೇನೆ 4-5 ಥರ ಕಚ್ಚೆ ಉಡ್ಬೋದು. ಸೊ ಯಾವ ಥರ ಕಚ್ಚೆ ಉಡ್ತಾ ಇದ್ರು, ಪ್ರತಿಯೊಂದು ಸಹ ನಮಗೆ ಬಂದಂತಹ ಹರ್ಡಲ್ಸ್. ನಮಗೆ ಸಿಕ್ಕಂತಹ ಒಂದು ರೆಫರೆನ್ಸ್ ಏನಪ್ಪಾ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ನವಕೋಟಿ ನಾರಾಯಣ ಸಿನಿಮಾ
ಅದು ನಮಗೆ ರೆಫರೆನ್ಸ್ ಪಾಯಿಂಟ್ ಆಗಿ, ಅಂದರೆ ಅದು ಅದು ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ಅದರ ಸುತ್ತ ನಾವು ಮಿಕ್ಕಂತಹ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಸಣ್ಣ ರೆಫರೆನ್ಸ್ ಪಾಯಿಂಟ್ ಸಿಕ್ತು. ಅಲ್ಲಿಂದ ಶುರು ಮಾಡಿದ್ವಿ. ಯಾಕೆಂದರೆ ನಮಗೆ ಪ್ರತಿಯೊಂದು ಸಹ ಕಾರ್ತಿಕ್ ಅವರು ಆವಾಗಲೇ ಹೇಳ್ದ ಹಾಗೇನೆ ಯಾವುದು ನಮಗೆ ಇಮ್ಮಿಡಿಯೇಟಾಗಿ ಅಂಗಡಿಗೆ ಹೋದ್ವಪ್ಪ ದುಡ್ಡು ಕೊಟ್ವಪ್ಪ ಸಿಕ್ತಪ್ಪ ಅಂತ ಅನ್ನೋ ಹಾಗೆ ಇರಲೇ ಇರಲಿಲ್ಲ. ಒಂದು ಮಾಂಗಲ್ಯದಿಂದ ಹಿಡಿದು ಒಂದು ಮೂಗು ಬೊಟ್ಟಿನಿಂದ ಹಿಡಿದು ಕಾಲುಂಗ್ರ, ಕಾಲ್ ಚೈನು, ಉಂಗುರ, ಯಾಕೆಂದರೆ ಆವಾಗಿನ ಕಾಲದಲ್ಲಿ ಯು ಉಂಗುರ ಹಾಕ್ತಾ ಇದ್ರಂತೆ, ಅದು ಸಹ ಆಗಿನ ಕಾಲದ ಫ್ಯಾಷನ್ನು. ಅದೆಲ್ಲವನ್ನೂ ಹಾಗೇ ತರಬೇಕು ಅಂತ ನಾವಿಬ್ಬರೂ ಡಿಸೈಡ್ ಮಾಡಿ ಬೆಂಗಳೂರಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಿಗೂ ಅಲ್ಲದು, ಆ್ಯಂಡ್ ಆವಾಗ ನಾವು ಶುರು ಮಾಡೋ ಟೈಮ್ನಲ್ಲಿ ಕೋವಿಡ್ ಇತ್ತು, ಅಂಗಡಿ ಎಷ್ಟೆಷ್ಟೊತ್ತಿಗೆ ಓಪನ್ ಆಗುತ್ತೆ ಅಷ್ಟಕ್ಕೆ ಹೋಗಿ ಅಂಗಡಿ ಮುಂದೆ ಕ್ಯೂನಲ್ಲಿ ನಿಂತ್ಕೊಂಡು ಅವ್ನು ಯಾಕೆ ಈ ಥರದ್ದು ಕೇಳ್ತಾ ಇದ್ದೀರಾ, ಈ ಥರದ್ದು ಸೇಲೆ ಆಗಲ್ಲ, ಹೋಗಿ ಮುಂದಕ್ಕೆ ಅಂತೆಲ್ಲ ಬೈದಿದ್ದು ಇದೆ, ನಾವು ಬೈಸ್ಕೊಂಡಿದ್ದು ಇದೆ. ಆ ಥರದ್ದೆಲ್ಲ ಸರ್ಕಸ್ಗಳು ಮಾಡಿ ಇಲ್ಲ ಅದೇ ಥರದ್ದೇ ಬೇಕು ಅಂತ ಡಿಸೈಡ್ ಮಾಡಿ ಆದಮೇಲೆ ನಾವು ಹೈದರಾಬಾದಿಂದ, ಬಾಂಬೆಯಿಂದ ಇದು ಜ್ಯುವೆಲರಿ ಆಗಲಿ, ಇಲ್ಲಿ ನಮಗೆ ಹೆಲ್ಪ್ ಮಾಡಿದಂಥ ಅಂದರೆ ನಮ್ಮ ಕಾಸ್ಟ್ಯೂಮ್ ನನಗೆ ಡಿಸೈನಿಂಗ್ಗೆ ಹೆಲ್ಪ್ ಮಾಡಿದಂತಹ ಶಿಲ್ಪಾ ಮತ್ತು ರೋಷನ್ ಅವರಿಬ್ಬರನ್ನು ನಾನು ನೆನಪಿಸ್ಕೊಳ್ಳೇಬೇಕು. ಬಿಕಾಸ್ ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಆಗಿನ ಕಾಲದ ವರದನಾಯಕರು ಹಾಕುವಂತಹ ಬಟ್ಟೆಯ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವರು ಆದಷ್ಟು ರಿಸರ್ಚ್ ಮಾಡಿ ಇಲ್ಲ ಇದಕ್ಕೆ ಈ ರೆಫರೆನ್ಸ್ ತೊಗೊಳ್ಳೋಣ, ಇದಕ್ಕೆ ಇದು ಮಾಡೋಣ, ಈ ಕಲರ್ ಕಾಂಬಿನೇಷನ್ ಮಾಡೋಣ. ಕೆಲವು ಸರ್ತಿ ಅಯ್ಯೋ ಈ ಕಲರ್ ಆಗಿನ ಕಾಲದಲ್ಲಿ ಇತ್ತೋ ಇಲ್ವೋ ಅಂತ ಪ್ರಶ್ನೆಗಳು ನಮಗೆ ಬಂದಿದ್ದಿದೆ. ಬಟ್ ಸ್ಟಿಲ್ ನಮಗೆ ಅದು ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಸ್ಕ್ರೀನ್ನಲ್ಲಿ ಜನ ಅದನ್ನು ನೋಡಿದ ತಕ್ಷಣ ಚೆನ್ನಾಗಿದೆ ಇದು, ಈ ಕಾಂಬಿನೇಷನ್ ಚೆನ್ನಾಗಿದೆ, ಈ ಡ್ರೆಸ್ ಚೆನ್ನಾಗಿದೆ, ಈ ಸರ ಚೆನ್ನಾಗಿದೆ ಅಂತ ಅನ್ನಲೇಬೇಕು ಅನ್ನೋ ಒಂದು ದೊಡ್ಡ ಹಠದಲ್ಲಿ ಹೈದರಾಬಾದಿಂದ ಸೋರ್ಸ್ ಮಾಡಿದ್ವಿ ನಾವು. ಆಮೇಲೆ ಬಾಂಬೆಯಿಂದ ಎಷ್ಟೋ ಜ್ಯುವೆಲರಿಗಳನ್ನ ಸೋರ್ಸ್ ಮಾಡಿದ್ವಿ. ಶಿಲ್ಪಾ ಮತ್ತು ರೋಷನ್ ಅಂಗಡಿ ಅಂಗಡಿ ಸಣ್ಣ ಪುಟ್ಟ ಅಂಗಡಿ ಯಾವ ಅಂಗಡಿನಲ್ಲಿ 9 ಗಜದ ಸೀರೆ ಸಿಗುತ್ತೆ ತೆಗಿಯಪ್ಪ ನೀನು, ಅದು ಯಾವುದಿದೆ ಅಟ್ಟದ ಮೇಲೆ ಇದೆಯಾ ಗೋಡೌನ್ನಲ್ಲಿದೆಯಾ ಎಲ್ಲಿದ್ರೂ ಪರವಾಗಿಲ್ಲ ತೆಗಿ ತೆಗಿ ಅಂತ ಹೇಳಿ ಅವರು ತೆಗಿಸಿ ನಾನು ಅಂಗಡಿ ಅಂಗಡಿ ಅಲ್ದು ಆ ಥರ ಪ್ರತಿಯೊಂದೂ ಏನು ಸಿಗಬೇಕು ಅಷ್ಟೇ, ಈ ಈ ಪ್ರಾಜೆಕ್ಟ್ಗೆ ಇದು ಬೇಕು ಅಂತ ಕೇಳುತ್ತೆ, ನಾವು ಇದನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾವಿಬ್ಬರೂ ಕಾಸ್ಟ್ಯೂಮ್ಸು ಮತ್ತು ಜ್ಯುವೆಲರಿ ಆ್ಯಂಡ್ ಹೆಣ್ಮಕ್ಳು ಇಡುವಂತಹ ಬೊಟ್ಟು, ಅವ್ರು ಹಾಕುವಂತಹ ಜಡೆ ಹೇಗಿರಬೇಕು, ಏನು ಮಾಡಬೇಕು, ನಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇರಲಿಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳು ಗಂಟು ಕಟ್ಟೋರಂತೆ, ಗಂಟಿಗೆ ಒಂದೆಳೆ ಹೂ ಮುಡಿದ್ರೆ ಒಂದು ಮಗು ಇದೆ ಅಂತ, ಎರಡೆಳೆ ಹೂ ಮುಡಿದ್ರೆ ಅದಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಅಂತ ಆಗಿನ ಕಾಲದಲ್ಲೇ ಸಿಂಬಲೈಸ್ ಆಗಿ ಆ ಜಡೆ ಹಾಕೋರಂತೆ. ಸೊ ಈ ಥರ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡು ಮೂಗು ಬೊಟ್ಟು ಒಂದು ಬೊಟ್ಟಿಟ್ಟರೆ ಇನ್ನೂ ಮದುವೆ ಆಗಿಲ್ಲ, ಎರಡೂ ಕಡೆ ಬೊಟ್ಟಿಟ್ಟರೆ ಮದುವೆ ಆಗಿದೆ, ಈ ಥರ ಸಣ್ಣ ಸಣ್ಣ ನ್ಯೂಯೆನ್ಸಸ್ನು ನಾವು ತಲೆಯಲ್ಲಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಪ್ರಾಪರ್ಟೀಸ್ನ, ನಾವು ಜ್ಯುವೆಲರಿನ, ಕಾಸ್ಟ್ಯೂಮ್ಸ್ನ ಎಲ್ಲನೂ ಹೊಂದಿಸ್ಕೊಂಡು ಇಟ್ ವಾಸ್ ಅ ಬಿಗ್ ಟಾಸ್ಕ್ ನಮಗೆಲ್ರಿಗೂ. ಅದೊಂಥರ ಚಾಲೆಂಜಿಂಗ್ ಹೌದು, ಬಟ್ ಅದನ್ನು ಹೇಗೆ ಸೋರ್ಸ್ ಮಾಡೋದು ಅನ್ನೋದು ಅದಕ್ಕಿಂತ ದೊಡ್ಡ ಚಾಲೆಂಜ್ ಆಗಿತ್ತು. ಆ್ಯಂಡ್ ಇಲ್ಲಿ ಎವ್ರಿ ಡೇ ನಮಗೆ ಕ್ಷಣ ಕ್ಷಣಕ್ಕೂ ಸಹಾಯ ಮಾಡುವಂತಹ ಅಥವಾ ಎಲ್ಲರನ್ನೂ ರೆಡಿ ಮಾಡಿ ನಮ್ಮ ಮುಂದೆ ನಿಲ್ಲಿಸುವಂತಹ ಮಹೇಶ್ ಅಣ್ಣನ ನಾನು ನೆನಪಿಸ್ಕೊಳ್ಳೇಬೇಕು. ಯಾಕೆಂದರೆ ನಾನೇನೋ ತಂದು ಕೊಟ್ಬಿಡ್ಬೋದು, ಬಟ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅವರು ಇಲ್ಲ ಮೇಡಮ್ ಹೀಗೆ ಹೇಳಿದ್ದಾರೆ, ಹೀಗೆ ಹಾಕಿ, ಹೀಗೆ ಮಾಡಿ ಅಂತ ಪ್ರತಿನಿತ್ಯ ಆರ್ಟಿಸ್ಟ್ಗಳನ್ನ ರೆಡಿ ಮಾಡುವಂತಹ ಮಹೇಶ್ ಅಣ್ಣಂಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಟ್ ವಾಸ್ ಅದೊಂಥರ ಹೇಗೆ ಅಂದರೆ ತಾಯಿ ಮಗುನ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಬೆಳೆಸ್ತಾಳಂತೆ, ಅದಾದಮೇಲೆ ಮಗು ಕೈಗೆ ಬಂದಮೇಲೆ ಹೋಗಿ ಈ ಮಗುನ ನಾನು ಇಷ್ಟು ದಿನ ನನ್ನ ಹೊಟ್ಟೆಲಿತ್ತ ಅಂತ ಅದನ್ನು ನೋಡಿ ಆನಂದ ಪಡ್ತಾಳಂತೆ. ಹಾಗೆ ನಮ್ಮಿಬ್ರಿಗೂ ಆ ಕೋವಿಡ್ ಟೈಮ್ನಲ್ಲಿ ಕೆಲಸ ಮಾಡಿದ್ದಾಗಿರ್ಬೋದು, ಆ ಕಷ್ಟಗಳಿರ್ಬೋದು, ಅದೆಲ್ಲವೂ ನಾವು ಆನ್ ಸ್ಕ್ರೀನ್ ಅದು ಫ್ರೇಮಲ್ಲಿ ಬಂದಾಗ ನಮ್ಮಿಬ್ಬರಿಗೂ ಆ ತಾಯಿ ಮಗು ಫಸ್ಟ್ ಟೈಮ್ನ ನೋಡಿದಾಗ ಎಷ್ಟು ಖುಷಿಯಾಯಿತು ನಮ್ಮಿಬ್ಬರಿಗೂ, ಅಷ್ಟು ಖುಷಿಯಾಗಿತ್ತು. ಬಿಕಾಸ್ ಅಷ್ಟು ಕಷ್ಟ ನಾವು ಹಾಕಿದ್ದೀವಿ, ನಮ್ಮ ಇಡೀ ತಂಡ ಹಾಕಿದೆ, ಅದೆಲ್ಲವೂ ನಮ್ಮ ಕೈಗೆ ಬಂದಾಗ ಜನ ಅದನ್ನು ಅಕ್ಸೆಪ್ಟ್ ಮಾಡಿದಾಗ ಅದರ ಎಕ್ಸ್ಪೀರಿಯೆನ್ಸೇ ಬೇರೆ. ನಮಗೊಂದು ಯಾವಾಗಲೂ ವಿಭಿನ್ನವಾಗಿ ಏನಾದರೂ ಮಾಡಬೇಕು ನಮ್ಮ ಪ್ರೊಡಕ್ಷನಿಂದ ಅಂತ ಇತ್ತು. ಬಿಕಾಸ್ ಇವತ್ತು ಹೆಂಗೆ ಅಂತೇಳಿದರೆ ನೀವು ಏನು ಇವತ್ತೇನು ಕೆಲಸ ಮಾಡ್ತೀರಾ ಅದು ಐಡೆಂಟಿಫೈ ಆದರಷ್ಟೇ ನಿಮಗೆ ನೆಕ್ಸ್ಟ್ ಕೆಲಸ ಸಿಗೋದು. ನಾವು 10 ಮಾಡಿರ್ಬೋದು ಹಿಂದೆ, ಬಟ್ ಇವತ್ತೇನು ಮಾಡ್ತೀವಿ ಅಷ್ಟೇ ಇಂಪಾರ್ಟೆಂಟು. ಪ್ರತಿ ಕ್ಷೇತ್ರದಲ್ಲೂ ಹಾಗೆ ಇದೆ. ಸೊ ನಮ್ಗೆ ಇದನ್ನು ಯುನೀಕಾಗಿ ಮಾಡಬೇಕು ಅಂತಿತ್ತು. ಈಗ ಈ ಶೋ ಮಾಡಿ ಆದಮೇಲೆ ಆ್ಯಕ್ಚುಲಿ ರೆಗ್ಯುಲರ್ ಮಾಡೋದು ಭಾಳ ಕಷ್ಟ, ಈ ಥರದ್ದೇ ಮಾಡ್ಕೊಂಡು ಹೋಗೋಣ ಅಂತ ಅನಿಸುತ್ತೆ. ಬಟ್ ಇದು ಬೇರೆ ಥರದ ಒಂದು ಟೈಮ್ ಕೇಳುತ್ತೆ, ಡೆಡಿಕೇಶನ್ ಕೇಳುತ್ತೆ. ನಿದ್ದೆ ಮಾಡೋಕ್ಕೆ ಬಿಡಲ್ಲ ಇದು, ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಇದು ಸರಿ ಇಲ್ಲ
ಇದು ಹಿಂಗೆ ಅಂತ ಅನ್ಕೋತಿರ್ತೀವಿ, ಸೋರ್ಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಎಲ್ಲೋ ಶೂಟ್ ಆಗ್ತಾ ಇರುವಾಗ ಒಂದು ಡಿಪಾರ್ಟ್ಮೆಂಟ್ ಪೇಂಟ್ ಹೊಡಿತಾ ಇರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಏನೋ ಕಿರೀಟ ಕ್ರಿಯೇಟ್ ಮಾಡ್ತಾ ಇರುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಇಟಿ ರೆಡಿ ಮಾಡ್ತಾ ಇರುತ್ತೆ, ಹೀಗೆ ಕೆಲಸ ನಡೀತಾ ಇರುತ್ತೆ. ಅಂದರೆ ಒಂದು ಹಂತದಲ್ಲಿ ನಾವು ಈ ಪ್ರಾಜೆಕ್ಟ್ ಮಾಡಿದ್ಮೇಲೆ ಲಿಟ್ರಲಿ ಯೂಶ್ವಲಿ ಸಿನಿಮಾ ಮಾಡಿದಾಗ ಒಂದು ಯಾವ ಫೀಲ್ ಸಿಗುತ್ತಲ್ಲ, ಪೀರಿಯಾಡಿಕ್ ಸಿನಿಮಾಗಳು ಆ ಥರದ ಒಂದು ಫೀಲ್, ಒಂದು ಝಲಕ್ ನಮ್ಗೆ ಈ ಪ್ರಾಜೆಕ್ಟಿಂದ ಸಿಕ್ಕಿದೆ. ನಮಗೆ ಈಗ ಬರ್ತಿರೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಮೇಜರ್ಲಿ ಹೇಳ್ತಿರೋದು ಈ ಥರದ ಧಾರಾವಾಹಿಗಳು ಬರಬೇಕು ಅಂತ ಹೇಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಸೋಷಿಯೋ ಒಂದು ತರಹದ ಪ್ಯಾಟರ್ನಲ್ಲಿ ನಡೆಯುತ್ತೆ, ಬಟ್ ಆಗಿನ ಕಾಲಘಟ್ಟವನ್ನು ಹೇಳುವಂಥ ಕಥೆಗಳು ಬೇರೆ ಬೇರೆ ಅವ್ರದ್ದು ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನಮಗೆ ಮೇಜರಾಗಿ ಬರ್ತಿರೋದು ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿದೆ, ಸೆಟ್ ಚೆನ್ನಾಗಿ ಬರ್ತಿದೆ, ಅಂದರೆ ಸೆಟ್ ಚೆನ್ನಾಗಿ ಕಾಣಿಸುತ್ತೆ, ಕಾಸ್ಟ್ಯೂಮು, ಲೈಟಿಂಗು, ಡೈರೆಕ್ಷನ್ನು ಇದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಯೂಶ್ವಲಿ ಸೀರಿಯಲಲ್ಲಿ ಒಂದು ಹಂತದವರೆಗೆ ಅದಿರುತ್ತೆ, ಬಟ್ ಈ ಇದರಲ್ಲಿ ಪರ್ಟಿಕ್ಯುಲರ್ಲಿ ಪ್ರತಿ ಡಿಪಾರ್ಟ್ಮೆಂಟನ್ನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ. ಅದು ಸಿನಿಮಾಗಳಲ್ಲಿ ಹೆಚ್ಚಾಗಿ ನಡೆಯುತ್ತೆ, ಸೀರಿಯಲ್ಗಳಲ್ಲಿ ಒಂದು ಹಂತ ಆದಮೇಲೆ ಬಿಟ್ಬಿಡ್ತಾರೆ, ಅಷ್ಟು ಮಾತಾಡಲ್ಲ. ಅಂದರೆ ಒಂದು ಕತೆ ಜೊತೆ ಹೋಗ್ತಿರ್ತಾರೆ, ಒಂದು ಪಾತ್ರದ ಜೊತೆ ಹೋಗ್ತಿರ್ತಾರೆ, ಬಟ್ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಈ ಡಿಪಾರ್ಟ್ಮೆಂಟ್ಗಳು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಪುರಂದರದಾಸರು ಅಂತ ಹೇಳಿದರೆ ಮ್ಯೂಸಿಕ್ಕು, ಇದಕ್ಕೆ ಮ್ಯೂಸಿಕ್ ಮಾಡ್ತಿರೋದು ಅಂದರೆ ಹಾಡುಗಳನ್ನು ಹಾಡ್ತಾ ಇರುವಂಥದ್ದು ನಮಗೆ ರೋಹಿತ್ ಭಟ್ ಅವರು ಹಾಡ್ತಿದ್ದಾರೆ, ಆ್ಯಂಡ್ ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇರೋದು ಕಾರ್ತಿಕ್ ಶರ್ಮಾ ಅವರು. ತುಂಬ ಚೆನ್ನಾಗಿ ಮ್ಯೂಸಿಕ್ಕನ್ನು ಮಾಡ್ತಿದ್ದಾರೆ ಇದಕ್ಕೆ, ಆ್ಯಂಡ್ ಡೈರೆಕ್ಷನ್ ಪ್ರತಾಪ್ ಮಾಡ್ತಿದ್ದಾರೆ, ರವಿಕಿಶೋರ್ ಲೈಟಿಂಗ್ ಮಾಡ್ತಿದ್ದಾರೆ, ಕ್ಯಾಮ್ರಾ ವರ್ಕು, ಅವು ಆ ಕ್ಯಾಮ್ರಾ ವರ್ಕಿಗೆ ದೊಡ್ಡ ಅಪ್ರಿಸಿಯೇಷನ್ ಸಿಕ್ಕಿದೆ. ಕೃಷ್ಣ ಅಂತ ಎಡಿಟಿಂಗ್ ಮಾಡ್ತಾರೆ, ನಮ್ಮ ಜೊತೆ 4 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಈ ಥರದ ಒಂದು ಟೆಕ್ನಿಕಲ್ ಟೀಮು, ಅಂದರೆ ಇದೆಲ್ಲರನ್ನು ಪ್ರತಿ ದಿವಸ ಶೂಟಿಂಗಿಗೆ ಕರ್ಕೊಂಬಂದು ಇದೆಲ್ಲರನ್ನ ನಮ್ಮ ಪರವಾಗಿ ಶೂಟಿಂಗಿಗೆ ತಯಾರು ಮಾಡಿ ರೆಡಿ ಮಾಡೋದು ನಮ್ಮ ಸೂರಿ, ಪ್ರೊಡಕ್ಷನನ್ನು ನೋಡ್ಕೋತಾರೆ ಪ್ರೊಡಕ್ಷನ್ ಮ್ಯಾನೇಜರು. ಈ ಇಡೀ ತಂಡ ಇರೋದ್ರಿಂದ ನಮಗೆ ಇಷ್ಟು ಚೆನ್ನಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಎಲ್ಲರೂ ನೋಡಿ ಹರಸಿ, ಇಂಥ ಪ್ರಾಜೆಕ್ಟ್ ಸಕ್ಸಸ್ ಆದರೆ ಇನ್ನೊಂದಷ್ಟು ಈ ಥರದ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಬೇರೆಯವರಿಗೂ ಧೈರ್ಯ ಬರುತ್ತೆ, ಇನ್ನೊಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ಇಂಥ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಸಾಹಸವನ್ನು ಮಾಡೋದಕ್ಕೊಂದು ಧೈರ್ಯ ಬರುತ್ತೆ. ಆ್ಯಂಡ್ ಲಾಸ್ಟಾಗಿ ದಾಸರು ಅಷ್ಟು ವರ್ಷದ ಹಿಂದೆ ಇದ್ದರು, ಅವ್ರು ಹೇಳಿದಂತಹ ಮಾತುಗಳು ಇವತ್ತಿಗೂ ಪ್ರಸ್ತುತ. ಅವ್ರು ಬರೆದಿರೋ ಲಕ್ಷಾಂತರ ಇದು ಕೀರ್ತನೆಗಳು ಕಳೆದು ಹೋಗಿದೆ, ನಮ್ಮ ಕೈಗೆ ಅದು ಇಲ್ಲವೇ ಇಲ್ಲ. ಅಂದರೆ ಅದನ್ನು ಬಿಟ್ಟು ಅವ್ರಿಗೆ ಎಷ್ಟು ಅವರ ಇದು ಕೀರ್ತನೆಗಳು ನಮ್ಗೆ ಎಷ್ಟು ಸಿಕ್ಕಿದೆ ಅಷ್ಟನ್ನೇ ನಾವು ನೋಡ್ತಾ ಹೋದರೆ ಎಷ್ಟು ತಿಳ್ಕೊಂಡಿದ್ದಾರೆ ಈ ಮನುಷ್ಯ ಆಗಿನ ಟೈಮ್ನಲ್ಲೇ. ಈಗಿನ ಕಾಲಕ್ಕೆ ಏನು ಅಪ್ಲೈ ಆಗುವಂತಹ ಎಷ್ಟೋ ವಿಷಯಗಳನ್ನ ಅವ್ರು ಆಗಿನ ಕಾಲದಲ್ಲೇ ಬರೆದ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆ, ಆಗಿನ ಕಾಲದಲ್ಲೇ ಅದನ್ನ ಅವರ ಆ ಪ್ರಾಬ್ಲಮ್ಗಳಿಗೆ ಹೇಗೆ ಸೊಲ್ಯೂಷನ್ ಸಿಗಬೇಕು ಅಂತಲೂ ಅವರ ಕೀರ್ತನೆಗಳಲ್ಲಿ ಅವ್ರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಅಂಥ ಮಹಾನ್ ಭಾವನ ಬಗ್ಗೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸೌಭಾಗ್ಯ. ಅದು ದಯವಿಟ್ಟು ಅದನ್ನ ನೋಡಿ ಪ್ರೋತ್ಸಾಹಿಸಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.